ಕಾರಣ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ 23 ನಾನು ಆಟೋನ ಓಡಿಸಿದಂತ ಒಂದು ಪವಿತ್ರವಾದಂತ ದಿನ. ನಾನು ಯಾವತ್ತೂ ಆಟೋ ಓಡಿಸಿರ್ಲಿಲ್ಲ. ಮೋಟರ್ ಸೈಕಲ್ ಓಡಿಸಿದ್ದೆ, ಸ್ಕೂಟರ್ ಓಡಿಸಿದ್ದೆ, ಕಾರ್ ಓಡಿಸಿದ್ದೆ, ಜೀಪ್ ಓಡಿಸಿದ್ದೆ. ಇವತ್ತು ಆಟೋ ಓಡಿಸಿದ್ದೀನಿ ನಾನು. ಇವತ್ತು ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿದ್ದೀನಿ. ನನಗೆ ನಿಮ್ಮ ಕುಟುಂಬದ ಸದಸ್ಯನಾಗಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನೀವು ಸ್ವಾಭಿಮಾನದ ಬದುಕನ್ನ ತಾವೆಲ್ಲ ಮಾಡ್ತಾ ಇದ್ದೀರಿ. ನೀವು ಆಟೋ ಡ್ರೈವರ್ ಅಂತ ನೀವು ತಲೆಯಲ್ಲಿಟ್ಕೊಂಡ್ಕೋಬೇಡಿ. ನೀವು ದೇಶ ಸೇವಕರು, ಸಮಾಜ ಸೇವಕರು, ಸಾಮಾನ್ಯ ಜನ, ಮಧ್ಯಮ ವರ್ಗದ ಸಾರ್ಥಿಗಳು ನೀವು. ಸೊ ಅದರಿಂದ ನಿಮಗೆ ಈ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇಡೀ ಸಮಾಜದಲ್ಲಿ ನಿಮ್ಗೆ ಜಾತಿ ಇಲ್ಲ, ನಿಮ್ಗೆ ಧರ್ಮ ಇಲ್ಲ. ನಿಮ್ದು ಬಹಳ ನಂಬಿಕೆಯಿಂದ ನಿಮ್ಮ ಜೊತೆ ಇಡೀ ಸಮಾಜದ ಜನ, ನನ್ನ ಹಿರಿಯರು, ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಂತ ಒಂದು ಪವಿತ್ರವಾದಂತ ಕೆಲಸ ತಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಒಂದ್ ಮಾತು ಹೇಳ್ತಾ ಇರ್ತೀನಿ, ಅರ್ಚಕಸ್ಯ ಪ್ರಭಾವೇನ ಶಿಲಾಭೂತಿ ಶಂಕರ ಅಂತ. ಅಂದ್ರೆ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣಬಹುದು. ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲರ ಬದುಕಿಗೂ ಕೂಡ ತಾವು ಆಶ್ರಯವಾಗಿದ್ದೀರಿ. ಇಂತ ಒಂದು ಪವಿತ್ರವಾದಂತ ಏನು ಒಂದು ಜವಾಬ್ದಾರಿ ತಗೊಂಡಿದ್ದೀರಿ. ನಾನು ಬಹಳ ಜನ ಆಟೋ ಡ್ರೈವರ್ಗಳನ್ನು ನನಗೆ ಪರಿಚಯ ಇದ್ದಾರೆ. ಎಷ್ಟೋ ಸರ್ವೆಗಳು ನಡೆದಿದೆ, ನಮ್ಮ ಪಕ್ಷಗಳಲ್ಲಿ ಬೇಕಾದಷ್ಟು ಜನ ಸರ್ವೆಗಳು ಮಾಡ್ತಾ ಇದ್ದಾರೆ. ಈ ಗಾಡಿ ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋಂಗಿಲ್ಲ. ಯಾರೇ ಕೇಳಿದ್ರು, ಅದು ಹೆಚ್ಚು ಜನ ಕೇಳಿದಂತ ಸಂದರ್ಭದಲ್ಲಿ ಮುಂದಕ್ಕೆ ಯಾರಿಗೆ ಬೇಕು ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ, ನೀವು ಎಷ್ಟೋ ಜನ 100ಕ್ಕೆ 80 ಜನ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ಬೇಕು. ನೀವು ದಿನ ನಿಮ್ಮ ಪಿಪ್ ನೀವು ಗ್ಯಾಸ್ ಅಲ್ಲಿ ಗಾಡಿ ಓಡಿಸ್ತಾ ಇದ್ರಿ, ಪೆಟ್ರೋಲ್ ಗ್ಯಾಸ್ ಓಡಿಸ್ತಾ ಇದ್ರಿ, ಡೀಸೆಲ್ ಗ್ಯಾಸಿ ಓಡ್ತಾ ಇದ್ರಿ, ಬೆಲೆ ಏರಿಕೆ. ಒಂದ್ ಕಡೆ ಯಾರು ಬ್ಯಾಂಕ್ ಅವ್ರ ಆಗ್ಲಿ ಸರ್ಕಾರ ಆಗ್ಲಿ ನಿಮ್ಮ ಏನ್ ಬಡ್ಡಿನ ಯಾರು ನಿಲ್ಲಿಸಲಿಲ್ಲ, ಇಲ್ಲ ನಿಮ್ಗೆ ಯಾರು ಸಹಾಯ ಮಾಡಲಿಲ್ಲ. ನಾನು ಸಿದ್ದರಾಮಯ್ಯನವರು ಮತ್ತೆಲ್ಲ ಹೋಗಿ ನಾವು ಯಡಿಯೂರಪ್ಪನವ್ರು ಕೇಳಿದ್ರು, ಕೊಡ್ರಿ ಅವ್ರಿಗೆ ಒಂದಷ್ಟು ದುಡ್ಡಾರು ಕೊಡ್ರಿ, ಏನಾದ್ರು ಕೊಡ್ರಪ್ಪ ಅಂತ ಹೇಳಿದ್ರು. 2 ವರ್ಷ ನೋಡಿದ್ವಿ, 10,000 ಕೊಡ್ರಿ ಒಂದ್ ತಿಂಗಳಿಗೆ ಅಂತ ಹೇಳಿದ್ರು. ಅದು ಕೊಡ್ಲಿಲ್ಲ, ಏನೋ ಇದೇ ಸಲ ಒಂದು ಇಪ್ಪ ಒಂದು ಕಾಲು ಭಾಗ ಜನಕ್ಕೆ ಕೊಟ್ಟಂತೆ, ಮಿಕ್ಕಿದವರಿಗೆ ಕೊಡ್ಲಿಲ್ಲ. ಅಷ್ಟೇ 20 ಲಕ್ಷ ಜನ ನಮ್ಮ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಂಗೆ ತಾವೆಲ್ಲ ಇದ್ದೀರಿ. ಇದನ್ನ ಗಮನಕೊಂಡೆ ನಾನು ಆಸ್ಕೆ ಫಂಡಿಸೋ ಇವತ್ತಿಲ್ಲ. ಅವ್ರು ಬದುಕಿದಾಗ ನಾನು ಅವ್ರನ್ನ ಮಂಗಳೂರಲ್ಲಿ ನೋಡಕ್ ಹೋದೆ. ಹೋದಾಗ ಅವ್ರು ಹೇಳಿದ್ರು, ಡಿ ಕೆ ಶಿವಕುಮಾರ್, ಒಂದು ಆಟೋ ಒಂದು ಸಾರಿಗೆ ವ್ಯವಸ್ಥೆ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ ಪಾರ್ಟಿಲಿ ತರಿಬೇಕು ಅಂತ ನನಗೆ ಆದೇಶವನ್ನ, ನನಗೆ ಮನವಿಯನ್ನ, ನನಗೆ ಹಿತವಚನವನ್ನ ಕೂಡ ಅವ್ರಿಟ್ರು. ಅದಕ್ಕೆ ಅವ್ರು ಹೇಳಿದ ಮೇಲೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಾರಿಗೆ ಇಲಾಖೆಯ ಡಿಪಾರ್ಟ್ಮೆಂಟ್ ತೆಗೆದಿದ್ದೇನೆ. ನಿಮ್ಮೆಲ್ಲರ ಸಮಸ್ಯೆ ಏನು, ನಿಮ್ಮ ಹೋರಾಟಗಾರರು ಸಂಘಟನೆಗಾರರು ಹೇಳಿದ್ದಾರೆ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಅಂತ. ಇದು ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ನಿಮ್ಮ ಕುಟುಂಬ, ನಾನು ನಿಮ್ಮ ಕುಟುಂಬದ ಸದಸ್ಯ. ಇದನ್ನ ಗಮನಿಸ್ತೇನೆ. ನಾನು ದೊಡ್ಡವನು, ನಾನು ಶ್ರೀಮಂತ, ನಾನು ದೊಡ್ಡ ಅಧಿಕಾರದಲ್ಲಿದ್ದೀನಿ ಅನ್ನೋ ಪ್ರಶ್ನೆನೇ ಇಲ್ಲ. ನಿಮ್ಮ ಜೊತೆಲಿ ಬೆಳೆಯೋರು ಬಹಳ ಜನ ಡಾಕ್ಟರ್ಸ್, ನಿಮ್ಮ ಮಕ್ಕಳನ್ನು ತಯಾರು ಮಾಡಿದ್ದೀರಿ, ಇಂಜಿನಿಯರ್ಗಳು ತಯಾರು ಮಾಡಿದ್ದೀರಿ, ಬೇರೆ ಬೇರೆ ಎಲ್ಲ ಕೆಲಸಗಳು ತಯಾರು ಮಾಡಿದ್ದೀರಿ. ಇವತ್ತು ಕಷ್ಟ ಇದೆ, ಅದಕ್ಕೆ ನಾವು ತೀರ್ಮಾನ ಮಾಡುದು ಕೇಳೋ ಹೇಳೋ ಮಾಡುದು. ಎಲ್ಲ ಬೆಲೆಗಳು ಜಾಸ್ತಿ ಆಗ್ಬೇಕು, ಪೆಟ್ರೋಲು, ಡೀಸೆಲ್, ಗ್ಯಾಸ್,
ತರಕಾರಿ ಎಣ್ಣೆ ಎಲ್ಲ ಜಾಸ್ತಿ ಆಗೋದು. ಅದಕ್ಕೆ ನಿಮ್ಮ ಸಂಸಾರ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಗ್ಯಾರಂಟಿ ಕಾರ್ಡ್ ಗೆ ನಾವು ಇದನ್ನ ನಂಬರ್ ಕಲೆಕ್ಟ್ ಮಾಡ್ತಾ ಇದೀವಿ. ಡಿ ಸಿ ಆಫೀಸಿಂದ ಫೋನ್ ಹೋಯ್ತದೆ, ತಾಲೂಕ್ ಆಫೀಸಿಂದ ಫೋನ್ ಹೋಯ್ತದೆ. ಅವ್ರಿಗೆ ತಿಂಗಳಿಗೆ 2,000, ವರ್ಷಕ್ಕೆ 24,000. ಅದಾದ್ಮೇಲೆ ನಿಮಗೆಲ್ಲ 10 kg ಅಕ್ಕಿ, ಅದಾ ಡಿಗ್ರಿ ಮಾಡೋರಿಗೆ 3,000, ಡಿಪ್ಲೊಮಾ ಮಾಡೋರಿಗೆ 1,500. ಈ ರೀತಿ ಕಾಂಗ್ರೆಸ್ ಗ್ಯಾರಂಟಿ ಇಡೀ ದೇಶದಲ್ಲಿಲ್ಲ. ಆ ಗ್ಯಾರಂಟಿಯನ್ನ ವಚನವನ್ನ ನಾವು ಕೊಡ್ತಾ ಇದ್ದೇವೆ, ವಚನವನ್ನ ನಾವು ಉಳಿಸ್ಕೊಳ್ತಾ ಇದ್ದೇವೆ. ಹಿಂದೆ ಬಿಜೆಪಿಯವರು ನಿಮ್ಮ ಅಕೌಂಟ್ಗೆಲ್ಲ 15 lakh ಹಾಕ್ತೀನಿ ಅಂತ ಹೇಳಿದ್ರು, ನಿಜ ತಾನೆ ಹಾಕಿದ್ರ? ನಾವು 15 lakh ಹೇಳಿಲ್ಲ, 5 rupees. ನಾವು ಹೇಳ್ತಾ ಇರೋದು ಬರೀ ನಿಮ್ಮ ಹೆಂಗಸಿಗೆ 2,000, 2 units, 10 kg. ಯಾರು ಗ್ರಾಜ್ಯುಯೇಟ್ ಗಳಾಗಿದ್ದಾರೆ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋನ್ಸ್ ಅಂತ 3,000. ಅಷ್ಟು ಬಿಟ್ರೆ ನಾವ್ ಯಾವ್ದು ಕೂಡ ನಾವು ಜಾಸ್ತಿ ಮಾಡಕ್ ಹೋಗುದಿಲ್ಲ. ಯಾಕೆ? ಬೆಲೆ ಏರಿಕೆ ಜಾಸ್ತಿ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ. ನಿಮ್ಮ ಏನು ನಿಮ್ಗೆ ತೊಂದರೆ ಆಗ್ತಾ ಇದೆ, ಮುಂದೊಂದು ದಿನದಲ್ಲಿ ಪೊಲೀಸ್ ಅವರು ನಿಮ್ಗೆ ಕೊಡಬಾರ ಕಿರುಕುಳ ಕೊಡ್ತಾರೆ. ಅದಕ್ಕೆಲ್ಲ ಪ್ರತ್ಯೇಕವಾಗಿ ನಿಮ್ಗೆ ರಕ್ಷಣೆಯನ್ನ ಕೊಡ್ಲಿಕ್ಕೆ ಒಂದು ಪ್ರತ್ಯೇಕವಾದಂತ ಒಂದು ಶಕ್ತಿಯನ್ನ ಕೊಟ್ಟು ನಿಮಗೆ ಒಂದು ಸಂಪರ್ಕ ವ್ಯವಸ್ಥೆ ಮಾಡಿಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡೋ ರೀತಿಲಿ ಒಂದು ನಿಮ್ಮ ಎಲ್ಲ ಸಂಘಟನೆ ಕರೆದು ಮಾತಾಡಿ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದರಿಂದ ನೀವು ಚಿಂತೆ ಮಾಡಬೇಡ. ನೀವು ನಮ್ಮ ಮನೆಯವರು, ನಮ್ಮ ಕುಟುಂಬದವರು, ನಿಮ್ ಸರ್ಕಾರ ಬಂದಾಗಿದ್ದ ಕೂಡ ಹಿಂದೆ ಎಲ್ಲ ನಿಮ್ ಸರ್ಕಾರ ಇದ್ದಾಗ ಸುಭದ್ರವಾಗಿದ್ದೀವಿ. ಈಗೇನೋ ತೊಂದರೆ ಆಗಿದೆ, ತಲೆ ಕೆಡಿಸ್ಕೊಳ್ಕೋಬೇಡಿ. ನಿಮ್ಮ ಹೋರಾಟ, ನಿಮ್ಮ ದಿಕ್ಕು ಮೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸ ಆ ಕೆಲಸಕ್ಕೆಲ್ಲ ಮಾಡಬೇಕು. ಆಮೇಲೆ ಯಾರು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ನೀವೆಲ್ಲ ಹಾಕೊಂಡು ಪ್ರಚಾರ ಮಾಡ್ತಾ ಇದೀರಿ, ನಮ್ಗೆ ಶಕ್ತಿ ಕೊಡ್ತಾ ಇದೀರಿ, ಇದು ನಿಮ್ಮ ಪ್ರಚಾರ ಅಲ್ಲ, ಇದು ಇಲ್ಲ ನಮ್ ಪ್ರಚಾರ ಇಲ್ಲ, ಇದು ಮಾನವನ ಸೇವೆ ನೀವು ಮಾಡ್ತಾ ಇದೀರಿ. ಮನುಷ್ಯನಿಗೆ ಜ್ಞಾನೋದಯವನ್ನು ಉಂಟು ಮಾಡುವಂತ ಕೆಲಸ ತಾವೆಲ್ಲ ನಮ್ಮ ಸಾರಿಗೆಯ ವ್ಯವಸ್ಥೆ ಮಾಡ್ತಾರಂತ ಎಲ್ಲ ನಮ್ಮ ಆಟೋ ಡ್ರೈವರ್ಗಳು ತಾವೆಲ್ಲ ಮಾಡ್ತಾ ಇದೀರಿ. ನಿಮ್ಗೆ ಹೊಸ ವರ್ಷ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಾನು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಾವೆಲ್ಲ ಸೇರಿ ನಿಮ್ಮ ಜೊತೆಲಿ ಇದ್ದೇವೆ ನಾ ಅಂತ ಹೇಳಲಿಕ್ಕೆ ನಿಮ್ಗೆ ಶುಭ ಹಾರೈಸಲಿಕ್ಕೆ ನಾನು ಬಂದಿದ್ದೇನೆ. ಎಲ್ಲರೂ